ಬಿಗ್ ಬಾಸ್ ರಿಲೀಸ್ ಮಾಡಿರೋ ಈ ಪ್ರೋಮೋ ಕೇವಲ ಬಿಗ್ ಬಾಸ್ ಆಡಿಯನ್ಸ್ ಗೆ, ಬಿಗ್ ಬಾಸ್ ಫ್ಯಾನ್ಸ್ ಗಲ್ಲ, ಒಂದೊಬ್ಬ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಕರ್ಮ ಇಸ್ ರಿಟರ್ನ್, ಕರ್ಮ ಇಸ್ ಅ ರಿಯಲ್ ಅಂತ ಹೇಳ್ಬೋದು. ಕರ್ಮ ಯಾವಾಗ ಯಾರನ್ನ ಯಾವ ಸ್ಥಾನದಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ನೋಡಿ 1300 ಪಾಯಿಂಟ್ಸ್ ಸೇಲ್ ಆಗಿದೆ ಕಾರ್ತಿಕ್. ಇನ್ನೊಂದ್ಸಲ ಆಕ್ಷನ್ ಮಾಡಿದಾಗ, ಇನ್ನೊಂದ್ಸಲ ಆಕ್ಷನ್ ಮಾಡಿದಾಗ, ಇನ್ನೊಂದ್ಸಲ ಸೇಲಿಂಗ್ ಬಂದಾಗ ಅವರು ಯಾರು ಸೆಲೆಕ್ಟ್ ಮಾಡಲ್ಲ, ಯಾರು ಅವ್ರ ಟೀಮ್ ತಗೊಳಲ್ಲ, ಆ ರೀತಿಯಾಗಿ ಕಾರ್ತಿಕ್ ಇರ್ತಾರೆ. ಕಾರಣ ಏನಂದ್ರೆ ಇಂಜುರಿ ಆಗಿದೆ, ಆಡಕ್ ಆಗಲ್ಲ ಅಂತ ಹೇಳ್ತಾ ಇದೆ. ಆಕ್ಚುಲಿ ತನಿಷಾ ಅವರು ಅವ್ರನ್ನ ಖರೀದಿ ಮಾಡಬೇಕಾಗಿತ್ತು, ಆದ್ರೆ ಖರೀದಿ ಮಾಡಲ್ಲ. ಮನುಷ್ಯನ ಜೀವನನೇ ಇಷ್ಟು, ಕರ್ಮ ಇಸ್ ಅ ರಿಯಲ್ ಅಂತ ಹೇಳ್ಬೋದು. ಆದ್ರೆ ಸಂಗೀತ ಫ್ಯಾನ್ಸ್ ಮಾತ್ರ ಹೇಳ್ತಾ ಇದ್ದಾರೆ ಕಾರ್ತಿಕ್ ಗೆ ಇದು ಆಗ್ಬೇಕಾಗಿತ್ತು. ಏನಕ್ಕಂದ್ರೆ ಸಂಗೀತ ಅವ್ರು ಕರೆದಾಗ 3.5 ಪಾಯಿಂಟ್ಸ್ ಕರೆದಾಗ ಬರ್ಲಿಲ್ಲ, ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳುವ ಕಾರ್ತಿಕ್ ಅವರಿಗೆ ಇದು ಆಗ್ಬೇಕಾಗಿದೆ ಅಂತ ಸಂಗೀತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಮತ್ತೆ ಕಾರ್ತಿಕ್ ಗೆ ಕೇವಲ ಬಿಗ್ ಬಾಸ್ ಅಂತಲ್ಲ, ರಿಯಲ್ ಜೀವನದಲ್ಲೂ ಇದು ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಮಾತ್ರ ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂ ಇರುತ್ತೆ. ಸ್ವಲ್ಪ ಇಂಜುರಿನ ಸ್ವಲ್ಪ ಏನೇನ ಪ್ರಾಬ್ಲಮ್ ಆದ್ರೂ ಮನುಷ್ಯನಿಗೆ ವ್ಯಾಲ್ಯೂ ಇರಲ್ಲ ಅನ್ನೋದು ಈ ಪ್ರೋಮ್ ಮೂಲಕ ತಿಳುತ್ತೆ. ಈ ಎಪಿಸೋಡ್ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮತ್ತೆ ಕಾರ್ತಿಕ್ ಗೆ ಸೇಲ್ ಆಗದಿರೋ ಕಾರಣ ನಿಮ್ಗೇನ್ ಅನ್ಸುತ್ತೆ? ಕಾರ್ತಿಕ್ ಸೇಲ್ ಆಗ್ಬೇಕಾಗಿತ್ತ, ತನಿಷ್ ತಗೋಬೇಕಾಗಿತ್ತ, ಸಂಗೀತ ಅವ್ರ ತಗೋಬೇಕಾಗಿತ್ತ, ಯಾರಿಗೆ ಖರೀದಿ ಮಾಡ್ಬೇಕಾಗಿತ್ತ ಅಂತ ಒಂದು ಕಮೆಂಟ್ ಮಾಡಿ ಇತ್ತು. ಮತ್ತೆ ಕಾರ್ತಿಕ್ ಈ ತರ ಆಗಿದ್ದು ಸರಿನಾ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಯಾರನ್ನ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ